ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದ ಪರವಾಗಿ, ಕರ್ನಾಟಕದಿಂದ ಒಬ್ಬ ಕನ್ನಡದ ಕಲಾವಿದೆಯಾಗಿ, ಒಬ್ಬ ಜಾನಪದ ಕಲಾವಿದೆಯಾಗಿ, ಕಲಾವಿದರನ್ನು ಎಲ್ಲ ಕಲಾವಿದರನ್ನ ಒಳಗೊಂಡಂತೆ ಇವತ್ತು ನನಗೆ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಇವತ್ತು ನೀಡಿದೆ. ಇವತ್ತು ನಂಗೆ ರಾಷ್ಟ್ರಭವನದಲ್ಲಿ ತುಂಬ ಖುಷಿ ಅನ್ನಿಸ್ತು. ಇದು ನನಗೆ ಬಂದಂಥ ಪ್ರಶಸ್ತಿ ಅಲ್ಲ, ಇದು ಇಡೀ ಜನ ಸಮುದಾಯಕ್ಕೆ ಬಂದಂಥ ಪ್ರಶಸ್ತಿ, ಇಡೀ ಜಾನಪದ ಕಲಾವಿದರಿಗೆ ಬಂದಂಥ ಪ್ರಶಸ್ತಿ, ಇಡೀ ನನ್ನ ಸಮುದಾಯಕ್ಕೆ ಒಂದು ದೊಡ್ಡ ಕಳಶ ಇಟ್ಟಂಥ ಪ್ರಶಸ್ತಿ, ಇಡೀ ಕರ್ನಾಟಕದ ಜನತೆಗೆ ಕೊಟ್ಟಂಥ ಪ್ರಶಸ್ತಿ ಇದು ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಅದು ಅಲ್ಲದೆ ಇಷ್ಟು ದಿವಸ ನನ್ನ ಜೊತೆ ಎಲ್ಲರೂ ಮಾತಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ನನಗೆ ಅರಿಸಿದ್ದೀರಾ, ಹಾರೈಸಿದ್ದೀರಾ, ತಮ್ಮೆಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಮತ್ತೊಮ್ಮೆ ಅನಂತ ಅನಂತ ವಂದನೆಗಳು. ಮತ್ತೊಂದು ವಿಷಯ ಏನಂದರೆ, ಇಷ್ಟು ದಿವಸ ನನ್ನನ್ನು ಬೆಳೆಸಿದ ಹಾಗೆ ನನ್ನ ಸಮುದಾಯವನ್ನು ನೀವು ಬೆಳೆಸಬೇಕು, ನನ್ನನಿಗೆ ಕೊಡ್ತಕ್ಕಂಥ ಗೌರವವನ್ನು ಅವರಿಗೆ ಕೊಟ್ಟು ನಿಮ್ಮೆಲ್ಲರ ಮಧ್ಯೆ ಬದುಕುವ ಹಾಗೆ ಅವರನ್ನು ಒಪ್ಕೊಳ್ಳಬೇಕು ಅನ್ನೋದು ಒಂದು. ಮತ್ತು ನಮ್ಮಂಥವರು ನಿಮ್ಮ ಮನೆಯಲ್ಲಿ ಹುಟ್ಟಿದರೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿದ್ದರೆ ದಯವಿಟ್ಟು ಅವರನ್ನು ಗೇಲಿ ಮಾಡಬೇಡ್ರಿ, ತಮಾಷೆ ಮಾಡಬೇಡ್ರಿ. ನನಗೆ ಕೊಡ್ತಕ್ಕಂಥ ಗೌರವವನ್ನು ಅವರಿಗೆ ಕೊಡ್ರಿ, ಅವರಲ್ಲಿ ನನ್ನನ್ನು ಕಂಡು ಅವರಿಗೆ ಗೌರವವನ್ನು ಕೊಡ್ರಿ, ಅವರಿಗೆ ಓದೋದಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ, ಅವರು ಒಳ್ಳೆತನದಿಂದ ಬಾಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಈ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ವಿನಮ್ರತೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.